ಆಕೆ ಹಾಡುಕೆ ನಿಂತ್ರೆ ಕೋಗಿಲೆಯನ್ನ ನಾಚಿಸೋ ಸ್ವರ ಮಾಧುರ್ಯ. ಇನ್ನು ಕ್ಯಾನ್ವಾಸ್ ಮುಂದೆ ನಿಂತು ಆಕೆ ಕೈಯಾಡಿಸಿದ್ರೆ ಸಾಕು, ಕ್ಷಣಾರ್ಧದಲ್ಲಿ ಅಲ್ಲೊಂದು ಚಿತ್ರ ಮೂಡಿರುತ್ತೆ. ಹೀಗೆ ಈಕೆಯ ಬಳಿ ಯಾವ ಪ್ರತಿಭೆ ಇದೆ ಅನ್ನೋದಕ್ಕಿಂತ ಏನು ಇಲ್ಲ ಅಂತ ಕೇಳಿದ್ರೆ ಅತಿಶಯೋಕ್ತಿ ಆಗದೆ ಇರೋದು. ಅಸಲಿಗೆ ಈಕೆ ಕರ್ನಾಟಕದ ಮೊದಲ ವೇಗದ ಚಿತ್ರಕಲಾವಿದೆ. ಕ್ಷಣ ಮಾತ್ರದಲ್ಲೇ ಕ್ಯಾನ್ವಾಸ್ ಮೇಲೆ ಚಿತ್ತಾರವನ್ನ ಮೂಡಿಸೋ ಚೆಲುವೆ. ಎಸ್, ಈ ರೀತಿ ಕ್ಯಾನ್ವಾಸ್ ಮೇಲೆ ಚಿತ್ರ ಬರೀತಿರೋ ಈಕೆ ಶಬರಿ ಗಾಣಿಗ. ಕರ್ನಾಟಕದಲ್ಲೇ ಅತ್ಯಂತ ವೇಗದ ಚಿತ್ರಕಲಾವಿದೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿರೋ ಬಾಲೆ. ಒಂದೆಡೆ ಹಾಡುತ್ತಾ ಹೋದಂತೆ ಮತ್ತೊಂದೆಡೆ ಬೃಹತ್ ಕ್ಯಾನ್ವಾಸ್ ಮೇಲೆ ಹಾಡಿಗೆ ಸಂಬಂಧಪಟ್ಟ ಚಿತ್ರ ಬರೀತಾರೆ. ಹಾಡು ಕೊನೆಯಾಗ್ತಾ ಇದ್ದಂತೆ ಚಿತ್ರವೊಂದು ಮೂಡಿ ಬಂದಿರುತ್ತೆ. ಇದನ್ನ ವಿಶೇಷವಾಗಿ ಗ್ಲೋ ಆರ್ಟ್ ಎಂದು ಕರೆಯಲಾಗುತ್ತೆ. ಸಣ್ಣ ವಯಸ್ಸಿನಲ್ಲೇ ಭಾರತದ ರಾಷ್ಟ್ರಧ್ವಜ ಬಿಡಿಸಿ ಮೊದಲ ಬಹುಮಾನ ಗಳಿಸಿದ್ದ ಹುಡುಗಿ ಸದ್ಯ ರಾಜ್ಯದ ವೇಗದ ಚಿತ್ರಕಲಾವಿದೆಯಾಗಿ ಬೆಳೆದಿದ್ದಾಳೆ. ಮುಂಬೈ, ಕೇರಳ, ಕರ್ನಾಟಕ ಸೇರಿ ದೇಶದ ಹಲವೆಡೆ ನೂರಾರು ಕಾರ್ಯಕ್ರಮಗಳನ್ನು ನೀಡಿರುವ ಶಬರಿಗೆ ಗ್ಲೋ ಆರ್ಟ್ ಜೊತೆಗೆ ಆಯಿಲ್, ಚಾರ್, ಕೋಲ್, ಅಕ್ರಿಲಿಕ್, ಇಂಡಿಯನ್ ಇಂಕ್, ವಾಟರ್ ಕಲರ್ ಸೇರಿದಂತೆ ಚಿತ್ರಕಲಾವಿದೆಯಾಗಿ ಎಲ್ಲ ಮಜಲುಗಳನ್ನು ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ದಾಟಿ ಬಂದಿದ್ದಾರೆ. ಮಂಗಳೂರಿನ ಬಿಜಿಎಸ್ ಆರ್ಟ್ ಸ್ಕೂಲ್ನಲ್ಲಿ ಕಲಾಶಿಕ್ಷಣ ಪಡೆದಿರೋ ಶಬರಿ ಅತಿ ಕಡಿಮೆ ಅವಧಿಯಲ್ಲಿ ಚಿತ್ರ ಬಿಡಿಸುವ ಮೂಲಕ ಸಾಧನೆ ಮಾಡಿದ್ದಾರೆ. ಎಸ್ಡಿಎಂ ಕಾಲೇಜಿನ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಚಿತ್ರ ಬಿಡಿಸಿ ಸ್ವತಃ ಹೆಗ್ಗಡೆಯವರಿಂದಲೇ ಶಾಬಾಸನಿಸಿಕೊಂಡಿದ್ದು ಈಕೆಯ ಜೀವನದ ಮರೆಯಲಾರದ ಕ್ಷಣವಂತೆ. ಎಲ್ಕೆಜಿ, ಯುಕೆಜಿ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಹಾಗೆ ವೀಣಾ ಭಂಡಾರಿ ಅಂತ ಒಬ್ಬರು ಮ್ಯಾಮ್ ಇದ್ದರು ನಮ್ಮ ಸ್ಕೂಲಲ್ಲಿ. ಸೊ ಅವರಲ್ಲಿ ಟ್ರೈನಿಂಗ್ ತಗೊಂಡಿದ್ದದು. ಮತ್ತು ಸೆವೆಂತ್ ಸ್ಟ್ಯಾಂಡರ್ಡ್ ನಂತರ ನಾನು ಬಿಜಿಎಂ ಸ್ಕೂಲ್ ಆಫ್ ಆರ್ಟ್ ಇದ್ದು ಶಮೀರ್ ಅಲಿ ಸರ್ ಅಂತ ಇದ್ದಾರೆ ಒಬ್ಬರು. ಸೊ ಅವರು ನನಗೆ ಹೇಳಿಕೊಟ್ಟದ್ದು. ಮತ್ತು ಹೀ ಟಾಟ್ ಮೀ ಆಕ್ರೆಲಿಕ್, ಚಾರ್ಕೋಲ್, ಆಯಿಲ್ ಪೇಂಟಿಂಗ್, ಆಲ್ಮೋಸ್ಟ್ ಆಲ್ ಫಾರ್ಮ್ಸ್ ಆಫ್ ದ ಆರ್ಟ್. ಆ್ಯಂಡ್ ಅಲ್ಲಿಂದ ಆಫ್ಟರ್ ಐ ಕೇಮ್ ಟು ನೋ ಆಲ್ ಅಬೌಟ್ ಪೇಂಟಿಂಗ್ಸ್. ಮತ್ತು ನನಗೆ ಕರ್ನಾಟಕ ಕಲಾಶ್ರೀ ಅವಾರ್ಡ್ ಬಂತು ವೆನ್ ಐ ವಾಸ್ ಇನ್ ಟೆಂತ್ ಸ್ಟ್ಯಾಂಡರ್ಡ್. ಗವರ್ನರ್ ಆಫ್ ಕರ್ನಾಟಕ ಬ್ಯಾಂಗ್ಳೂರಲ್ಲಿ ಚಿಲ್ಡ್ರನ್ಸ್ ಡೇ ದಿವಸ ಕೊಟ್ಟಿದ್ರು. ಅದು ತುಂಬಾ ಒಂದು ಮೆಮೊರೇಬಲ್ ಮೊಮೆಂಟ್ ಆಗಿದೆ ನನ್ನದು ಲೈಫ್ ಇದು. ಮತ್ತು ನನಗೆ ಸಿದ್ದಿಶ್ರೀ ಅವಾರ್ಡ್, ಮಲ್ಲಿಕಾ ಅವಾರ್ಡ್, ಮತ್ತು ಕನ್ನಡ ರಾಜ್ಯೋತ್ಸವ ಸಾಧಕ ಅವಾರ್ಡ್, ಯಂಗ್ ಅಚೀವರ್ ಅವಾರ್ಡ್, ಹಾಗೆ ತುಂಬ ಅವಾರ್ಡ್ ವಿತ್ 1600 ಪ್ರೈಸಸ್ ಅಬೌವ್ ವಿತ್ ಸ್ಟೇಟ್, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಿಕ್ಕಿದೆ ಪೇಂಟಿಂಗ್ ಹಾಗೂ ಸಿಂಗಿಂಗಲ್ಲಿ ಸಹ. ಮಂಗಳೂರಿನ ವ್ಯಾಸನಗರದ ಶಶಿಕಲಾ ಮತ್ತು ಯೋಗೇಶ್ ಕುಮಾರ್ ದಂಪತಿ ಮಗಳಾಗಿರುವ ಈಕೆ ವೀಣಾ ಭಂಡಾರಿ ಮತ್ತು ಶಮೀರ್ ಅಲಿ ಎಂಬಿಬ್ಬರು ಗುರುಗಳಿಂದ ಪೂರ್ಣ ಪ್ರಮಾಣದ ಕಲಾವಿದೆಯಾಗಿ ಇದೀಗ ಭಾರತದಾದ್ಯಂತ 2000 ಹೆಚ್ಚು ಕಾರ್ಯಕ್ರಮ ನೀಡಿ 1600 ಹೆಚ್ಚಿನ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಶಬರಿ ಮುಂದಿನ ದಿನದಲ್ಲಿ ವರ್ಲ್ಡ್ ಆರ್ಟ್ ಕಾಂಪಿಟೀಷನ್ನಲ್ಲಿ ಭಾರತವನ್ನು ಪ್ರತಿನಿಧಿಸುವ ಮಹದಾಸೆಯನ್ನ ಹೊಂದಿದ್ದಾರೆ ಹಾಗೂ ಅದಕ್ಕಾಗಿ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಅಲ್ಲದೆ ಇಂಡಿಯಾ ಗಾಟ್ ಟ್ಯಾಲೆಂಟ್ನಲ್ಲೂ ಭಾಗವಹಿಸಿ ತಾನು ಏನೆಂದು ಇಡೀ ದೇಶಕ್ಕೆ ಪರಿಚಯಿಸೋ ಮಹದಾಸೆ ಈಕೆಯದು. ಹಾಡುಗಾರಿಕೆ, ಆವೆಮಣ್ಣಿನ ಕಲಾಕೃತಿ ರಚನೆ, ರಂಗೋಲಿ, ಕ್ರಾಫ್ಟ್ ಗ್ಲಾಸ್ ಪೇಂಟಿಂಗ್, ಸೆರಾಮಿಕ್ ವರ್ಕ್, ಫೋಮ್ ವರ್ಕ್, ಹೀಗೆ ಶಬರಿ ಮುಟ್ಟದ ಕ್ಷೇತ್ರವೇ ಇಲ್ಲ ಅಂದರೂ ತಪ್ಪಿಲ್ಲ. ಮಗಳ ಬಗ್ಗೆ ತಂದೆ ಯೋಗೇಶ್ ಹರ್ಷ ವ್ಯಕ್ತಪಡಿಸುವುದು ಹೀಗೆ. ಅವಳನ್ನು 3 ಕ್ಲಾಸಲ್ಲಿ ಇರುವಾಗ ನಾವು ಪೇಂಟಿಂಗ್ಗೆ ಹಾಕಿದ್ದು. ಅದು ಹೀಗೆ ಕಾಂಪಿಟೇಷನ್ಗೆಲ್ಲ ಹೋಗ್ತಾ ಇದ್ದು. ಸುಮಾರು ಕಾಂಪಿಟೇಷನ್ ಇಷ್ಟು ಬರೀ 1,500 ಪ್ರೈಸಸ್ ಸಿಕ್ಕಿದೆ ಹೀಗೆ ಪೇಂಟಿಂಗ್ ಮತ್ತು ಸಂಗೀತದಲ್ಲಿ. ಹಾಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಕೂಡ ಅವಳನ್ನು ಕ್ಲಾಸಿಗೆ ಹಾಕಿದ್ದೆವು. ಸುಮಾರು 10-12 ವರ್ಷ ಕರ್ನಾಟಕ ಕ್ಲಾಸಿಕಲ್,
14 ವರ್ಷ ಕರ್ನಾಟಕ ಕ್ಲಾಸಿಗೆಲ್ಲ 12 ವರ್ಷ ಪೇಂಟಿಂಗಲ್ಲೆಲ್ಲ ಟ್ರೈನಿಂಗ್ ಆಗಿದೆ ಅವಳಿಗೆ. ಸುಮಾರು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಇಂಡಿವಿಜುವಲ್ ಕಾರ್ಯಕ್ರಮ ಅವಳು ಸುಧಾರ 350 ಕಾರ್ಯಕ್ರಮ ಇಷ್ಟರವರೆಗೆ ಆಗಿದೆ, ಅದು ಪೇಂಟಿಂಗಲ್ಲೇ ಆಗಿದೆ. ಹಾಗೂ ಶಾಸ್ತ್ರೀಯ ಸಂಗೀತವನ್ನು ಸೀನಿಯರ್ ಗ್ರೇಡ್ ಮಾಡಿ ಈಗ ವಿದ್ವತ್ ಮಾಡ್ತಾಯಿದ್ದಾಳೆ. ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯನ್ನು ಗವರ್ನರ್ ಅವರು ಈ ವಿಷಯದಲ್ಲಿ ಕೊಟ್ಟಿದ್ದಾರೆ. ಅದು ಹಲವು ಪ್ರಶಸ್ತಿಗಳೆಲ್ಲ ಬಂದಿದೆ. ಹಾಗೂ ಅವಳು ಒಬ್ಬಳು ತುಳುವಿನ ಹಿನ್ನೆಲೆ ಗಾಯಕಿ ಕೂಡ, ಚಿತ್ರದ ಹಿನ್ನೆಲೆ ಗಾಯಕಿ ಕೂಡ. ಈಗ ಇನ್ನೊಂದು ಚಿತ್ರವನ್ನು ಅವಳು ಹಾಡಲಿಕ್ಕಿದ್ದಾಳೆ. ನಾವು ತಂದೆ ತಾಯಿಯವರು ಮಾಡುವ ಎಲ್ಲ ಕರ್ತವ್ಯವನ್ನು ನಾವು ಮಾಡ್ತಾಯಿದ್ದೇವೆ. ನಾವು ಎಲ್ಲೂ ಹಿಂದೆ ಹೋಗೋದಿಲ್ಲ. ಅವಳೊಟ್ಟಿಗೆ ಸೇರಿಕೊಂಡು ನಾವು ಸಹ ಇದ್ದೇವೆ ಎಲ್ಲ ಕಡೆಯಲ್ಲಿ. ಒಟ್ಟಿನಲ್ಲಿ ಎಳೆ ವಯಸ್ಸಲ್ಲೇ ಇಷ್ಟು ಎತ್ತರಕ್ಕೆ ಏರಿರೋ ಶಬರಿ ಅನ್ನೋ ಈ ಹೆಣ್ಣು ಮಗಳ ಸಾಧನೆ ಮಹಿಳಾ ದಿನವಾದ ಇಂದು ನಿಜಕ್ಕೂ ಎಲ್ಲರಿಗೂ ಮಾದರಿಯಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಸಾಧನೆಗೆ ವಯಸ್ಸಿನ ಮಿತಿಯಿಲ್ಲ, ಗಂಡು ಹೆಣ್ಣೆಂಬ ಭೇದವಿಲ್ಲ ಅನ್ನೋದಕ್ಕೆ ಶಬರಿ ಒಂದು ಉದಾಹರಣೆ. ಹೀಗಾಗಿ ಈಕೆಯ ಸಾಧನೆಯನ್ನ ಇನ್ನಷ್ಟು ಬೆಂಬಲಿಸೋ ಅಗತ್ಯವಿದೆ. ದಯಾನಂದ್ ಕುಕ್ಕಾಜೆ, ದೈಜಿ ವರ್ಲ್ಡ್ 24/7.